ಮಂದಿರ ಮಸೀದಿಗಳ ಬಗ್ಗೆ ಚರ್ಚೆ ನಡೀತಾ ಇದೆ. ಭಾರತದ ಪರಂಪರೆ ಏನು ಅಂದ್ರೆ ಮಂದಿರ ಮಸೀದಿಗಳು ಒಟ್ಟಾಗಿ ಬಾಳುವುದೇ ಭಾರತದ ಪರಂಪರೆ. ಶಬರಿಮಲೆಗೆ ಹೋಗಬೇಕಾದ್ರೆ ಅಯ್ಯಪ್ಪ ಮಾಲೆಯನ್ನ ಹಾಕೊಂಡಂತ ಅಯ್ಯಪ್ಪ ಮಾಲೆ ಸ್ವಾಮಿ ಆತ ಮಂದಿರಕ್ಕೆ ಹೋಗೋದಕ್ಕಿಂತ ಮುಂಚೆ ವಾವರ್ ಮಸೀದಿಗೆ ಹೋಗಿ ವಾವರ್ ದರ್ಗಾಗೆ ಹೋಗಿ ಅಲ್ಲಿ ತನ್ನ ಪ್ರಣಾಮಿಯನ್ನು ಸಲ್ಲಿಸೋದೇನಿದೆ, ಇದು ನಿಜವಾದಂತ ಭಾರತೀಯ ಪರಂಪರೆ ಅಂತ ನಾನು ಭಾವಿಸಿದ್ದೇನೆ. ಭಾರತ ದೇಶದ ಪರಂಪರೆ ಉಳಿಬೇಕಾದ್ರೆ ಇಲ್ಲಿ ಪ್ರೀತಿ ಬೆಳಿಬೇಕು. ಈ ನೆಲದಲ್ಲಿ ಯಾವತ್ತಿಗೂ ಕೂಡ ದ್ವೇಷ ಬೆಳೆದೇ ಇಲ್ಲ, ದ್ವೇಷ ಗೆದ್ದಿಲ್ಲ, ಎಂದೂ ಕೂಡ ಪ್ರೀತಿ ಸೋತಿಲ್ಲ. ನಾವೆಲ್ಲ ಅಶೋಕನ ಕಥೆ ಕೇಳ್ತೀವಿ, ಅವತ್ತು ಚಂಡಾಲ ಅಶೋಕ ಅಂತ ಕರೆಸ್ಕೊಂಡಿದ್ದಂತ ದೊರೆ ಕಳಿಂಗ ಯುದ್ಧದಲ್ಲಿ ರಕ್ತಪಾತವನ್ನ ಮಾಡಿ ಸಾಮ್ರಾಜ್ಯವನ್ನ ಗೆಲ್ಲಬೇಕು ಅನ್ನೋ ಉತ್ಸಾಹದಲ್ಲಿ ಎಷ್ಟೋ ಕೊಲೆಗಳನ್ನ ಮಾಡ್ದ. ಆದ್ರೆ ಆ ಹಿಂಸೆ ಆ ರಕ್ತಪಾತ ಅವನಿಗೆ ನೆಮ್ಮದಿಯಾದ ನಿದ್ರೆಯನ್ನು ಕೊಡ್ಲಿಲ್ಲ. ಎಲ್ಲವನ್ನ ಬಿಟ್ಟ, ಶಾಂತಿಯ ದೂತನಾಗಿ ಬದಲಾದ. ಅವನನ್ನ ಯಾರನ್ನ ಚಂಡಾಲ ಅಶೋಕ ಅಂತ ಇತಿಹಾಸ ಕರೀತಾ ಇತ್ತೋ ಅದೇ ಚಂಡಾಲ ಅಶೋಕ, ದೇವನಾಮ್ರಿಯ ಅಶೋಕ ಅನ್ನುವ ಹೆಸರನ್ನ ಪಡ್ಕೊಂಡ. ಗಣೇಶೋತ್ಸವದ ಕಾರ್ಯಕ್ರಮ ಆಗುತ್ತೆ, ಕಾರ್ಯಕ್ರಮದಲ್ಲಿ ಬಂದಂತ ಎಲ್ಲ ಜನರಿಗೆ ಪ್ರಸಾದದ ವ್ಯವಸ್ಥೆ ಮಾಡೋದು ಯಾರು ಅಂತಂದ್ರೆ ಅವ್ರ ಊರಿನ ಮಸೀದಿ ಕಮಿಟಿಯವರೆಲ್ಲರೂ ಒಟ್ಟಿಗೆ ಸೇರಿ ಗಣೇಶೋತ್ಸವಕ್ಕೆ ಪ್ರಸಾದದ ವ್ಯವಸ್ಥೆ ಮಾಡ್ತಾರೆ. ಭಾರತ ಅಂದ್ರೆ ಬೇರೆ ಏನಲ್ಲ, ಭಾರತ ಅಂದ್ರೆ ಇದುವೇ ಭಾರತ, ಇದೇ ಭಾರತ ದೇಶದ ಪರಂಪರೆ. ನಾನ್ ಬೇರೆ ನೀನ್ ಬೇರೆ ಅನ್ನೋದು ಭಾರತದ ಪರಂಪರೆ ಅಲ್ಲ, ನಾನು ನೀನು ಒಂದೇ ಅನ್ನೋದೇ ಭಾರತ ದೇಶದ ಪರಂಪರೆ. ಭಾರತ ದೇಶಕ್ಕೊಂದು ಧ್ಯೇಯ ವಾಕ್ಯ ಇದೆ, ಅದು ಯಾವುದು ಅಂತಂದ್ರೆ ಸತ್ಯಮೇವ ಜಯತೆ ಅನ್ನುವ ವಾಕ್ಯವೇ ಭಾರತ ದೇಶದ ಧ್ಯೇಯ ವಾಕ್ಯ. ಸತ್ಯ ಮಾತ್ರ ಗೆಲ್ಲುತ್ತೆ, ಸುಳ್ಳು ಗೆಲ್ಲೋದಿಲ್ಲ. ಸತ್ಯಮೇವ ಜಯತೆ ನ ಅನೃತಂ ಅನ್ನೋದು ಭಾರತ ದೇಶದ ಧ್ಯೇಯ ವಾಕ್ಯ. ಈ ನೆಲದಲ್ಲಿ ಅನೇಕ ಜನ ಸಂತರಾಗಿ ಹೋಗಿದ್ದಾರೆ, ಈ ದೇಶದಲ್ಲಿ ಅನೇಕ ಜನ ಶರಣರು ಆಗಿ ಹೋಗಿದ್ದಾರೆ, ಕರ್ನಾಟಕದಲ್ಲಿ ಅನೇಕ ಜನ ಶರಣ ಪರಂಪರೆಯವರಾಗಿ ಹೋಗಿದ್ದಾರೆ, ದಾಸ ಪರಂಪರೆಯವರಾಗಿ ಹೋಗಿದ್ದಾರೆ, ಸೂಫಿ ಪರಂಪರೆಯವರಾಗಿ ಹೋಗಿದ್ದಾರೆ. ಸ್ವಾತಂತ್ರ್ಯದ ಚಳುವಳಿಯಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಹೋರಾಟ ಮಾಡಿದಂತ ಒಂದು ದೊಡ್ಡ ಪರಂಪರೆಯನ್ನ ಈ ನೆಲದಲ್ಲಿ ನಾವು ಕಂಡಿದ್ದೇವೆ. ಎಂಥ ಸುಂದರವಾದ ಮಾತು! ಆಗಲೇ ನನ್ನನ್ನು ಪರಿಚಯಿಸೋದಕ್ಕೆ ಬಂದಂತ ಹಿರಿಯರು ಹೇಳಿದ್ರು, ಅವರು ಹೇಳಿದ್ರು ವಸುದೈವ ಕುಟುಂಬಕಂ ಅಂತ. ಹಿಂದೂ ಸಮಾಜದ ಒಂದು ಶ್ರೇಷ್ಠ ಉಪನಿಷತ್ ಇದೆ, ಮಹೋಪನಿಷತ್ ಅಂತ ಹೇಳಿ. ಆ ಉಪನಿಷತ್ನಲ್ಲಿ ಒಂದು ವಾಕ್ಯ ಬರುತ್ತೆ, ಆ ವಾಕ್ಯ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಅಯಂ ಬಂಧು ಅಯಂ ನೇತಿ ಗಣನಾಂ ಲಘುಚೇತಸಾಂ ಉದಾರ ಚರಿತಾನಾಂ ತು ವಸುದೈವ ಕುಟುಂಬಕಂ. ವಸುದೈವ ಕುಟುಂಬಕಂ ಏನ್ ಹಾಗಂದ್ರೆ, ಅಯಂ ಬಂಧು ಇವನು ನನ್ನವನು, ಇವನು ನನ್ನ ಜಾತಿಯವನು, ಇವನು ನನ್ನ ಧರ್ಮದವನು, ಇವನು ನಮ್ಮ ಜಮಾತ್ನವನು, ಇವನು ನನ್ನ ಭಾಷೆಯವನು. ಅಯಂ ಬಂಧು ಇವನು ನನ್ನವನು, ಇವನು ನನ್ನವನಲ್ಲ, ಇವನು ಬೇರೆ ಭಾಷೆಯವನು, ಇವನು ಬೇರೆ ಜಾತಿಯವನು, ಇವನು ಬೇರೆ ಧರ್ಮದವನು, ಅಥವಾ ಇವನು ಬೇರೆ ದೇಶದವನು, ಇವನು ನನ್ನವನಲ್ಲ, ಇವನು ನನ್ನವನು, ಇವನು ನನ್ನವನಲ್ಲ ಅಂತ ಹೇಳಿ ಮನುಷ್ಯ ಮನುಷ್ಯನನ್ನ ವಿರೋಧ ಮಾಡೋದು, ಮನುಷ್ಯ ಮನುಷ್ಯನನ್ನ ಟೀಕೆ ಮಾಡೋದಿದೆಯಲ್ಲ, ಇದು ಅಜ್ಞಾನ. ಅಯಂ ಬಂಧು ಅಯಂ ನೇತಿ ಗಣನಾಂ ಲಘು ಚೇತಸಾಂ. ಯಾರು ಈ ತರ ಮಾಡ್ತಾರೆ, ಇವನು ನನ್ನವನು ಇವನು ಬೇರೆಯವನು ಅಂತ ಯಾರು ವಿಂಗಡಿಸ್ತಾರೆ, ಅವರು ಬಹಳ ಕಳಪೆ ಬುದ್ಧಿಯವರು. ಆದ್ರೆ ಯಾರು ಶ್ರೇಷ್ಠ, ಉಪನಿಷತ್ ವಾಕ್ಯ ಹೇಳ್ತಾ ಇದೆ, ಅವರು ಹೇಳ್ತಾರೆ ಯಾರು ಇಡೀ ಮನುಕುಲವೇ ನನ್ನ ಬಂಧುಗಳು, ಇವರೆಲ್ಲರೂ ಕೂಡ ನನ್ನ ಅಣ್ಣ ತಮ್ಮಂದ್ರು. ನೀವು ಯಾವುದೇ ಭಾಷೆ ಮಾತಾಡಿ, ನೀವು ಯಾವುದೇ ಜಾತಿಯವರಾಗಿರಿ, ನೀವು ಯಾವುದೇ ಧರ್ಮದವರಾಗಿರಿ, ನೀವು ರಾಮನಾಮ ಜಪ ಮಾಡಿ, ನಮಾಜ್ ಮಾಡಿ, ಅಥವಾ ಚರ್ಚ್ ಹೋಗಿ ಪ್ರೇಯರ್ ಮಾಡಿ, ನೀವು ಏನು ಮಾಡಿದ್ರು ಕೂಡ ನಾವೆಲ್ಲ ಮನುಷ್ಯರು ಒಬ್ಬ ತಾಯಿಯ ಮಕ್ಕಳಂತೆ ಬದುಕ್ತೀವಿ ಅಂತ ಯಾರು ನಂಬಿಕೆ ಇಟ್ಕೊಳ್ತಾನೋ, ಯಾರು ವಸುದೈವ ಕುಟುಂಬಕಂ ಅನ್ನೋ ವಾಕ್ಯವನ್ನ ನಂಬ್ತಾನೋ ಅವನು ಮಾತ್ರ ಉದಾರ ಹೃದಯ ವಿಶಾಲವಾದ ಮನುಷ್ಯ ಅನ್ನುವಂತ ಮಾತನ್ನ ಉಪನಿಷತ್ತುಗಳು ಸಾರ್ತವೆ. ಬಹುಶಃ ನನಗನ್ಸುತ್ತೆ ಈ ಮಾತಿನಂತೆ ಬದುಕಿದಂತ ಕೆಲವೇ ಕೆಲವು ಜನಗಳ ಹೆಸರು ಹೇಳಿ ಅಂತಂದ್ರೆ ಪ್ರತಿಯೊಬ್ಬ ಭಾರತೀಯನು ಕೂಡ ಎದೆ ತಟ್ಟಿ ಹೇಳುವ ಒಂದು ಹೆಸರು, ಅದು ಮಹಾತ್ಮ ಗಾಂಧೀಜಿಯವರ ಹೆಸರು ಅನ್ನೋದನ್ನ ಅತ್ಯಂತ ಧೈರ್ಯವಾಗಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಈ ದೇಶದಲ್ಲಿ ಇವತ್ತು ನೋಡ್ತಾ ಇದ್ದೀವಿ ಮಂದಿರ ಮಸೀದಿಗಳ ಬಗ್ಗೆ ಚರ್ಚೆ ನಡೀತಾ ಇದೆ. ಭಾರತದ ಪರಂಪರೆ ಏನು ಅಂದ್ರೆ ಮಂದಿರ ಮಸೀದಿಗಳು ಒಟ್ಟಾಗಿ ಬಾಳುವುದೇ ಭಾರತದ ಪರಂಪರೆ. ಶಬರಿಮಲೆಗೆ ಹೋಗಬೇಕಾದ್ರೆ ಅಯ್ಯಪ್ಪ ಮಾಲೆಯನ್ನ ಹಾಕೊಂಡಂತ ಅಯ್ಯಪ್ಪ ಮಾಲೆ ಸ್ವಾಮಿ
ಆತ ಮಂದಿರಕ್ಕೆ ಹೋಗೋದಕ್ಕಿಂತ ಮುಂಚೆ ವಾವರ್ ಮಸೀದಿಗೆ ಹೋಗಿ, ವಾವರ್ ದರ್ಗಾಗೆ ಹೋಗಿ ಅಲ್ಲಿ ತನ್ನ ಪ್ರಣಾಮಿಯನ್ನು ಸಲ್ಲಿಸೋದೇನಿದೆ, ಇದು ನಿಜವಾದಂತ ಭಾರತೀಯ ಪರಂಪರೆ ಅಂತ ನಾನು ಭಾವಿಸಿದ್ದೇನೆ. ನಾನು ಅನೇಕ ಕಡೆಗಳಲ್ಲಿ ನೋಡಿದ್ದೀನಿ. ನಾನು ನಿನ್ನೆ ತಾನೇ ಹೊನ್ನುಡುಕೆ ಅನ್ನುವಂತ ಒಂದು ಗ್ರಾಮ, ತುಮಕೂರು ಜಿಲ್ಲೆ ಒಂದು ಗ್ರಾಮಾಂತರ ಪ್ರದೇಶದಲ್ಲಿರುವಂತ ಒಂದು ಗ್ರಾಮ, ಅಲ್ಲಿ ಹೋಗಿದ್ದೆ. ಅಲ್ಲಿ ಗಣೇಶೋತ್ಸವ ನಡೀತಾ ಇದೆ, ಊರಲ್ಲಿರುವಂತ ಮುಸಲ್ಮಾನ್ ಯುವಕರೆಲ್ಲರೂ ಕೂಡ ಒಟ್ಟಿಗೆ ನಿಂತು, ಸಾಹೇಬ್ರೆ ಆ ಗಣೇಶೋತ್ಸವದ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ಜನರಿಗೆ ಕುಳಿತುಕೊಳ್ಳುವ ವ್ಯವಸ್ಥೆ, ಕಾರ್ಯಕ್ರಮದ ವ್ಯವಸ್ಥೆ, ಅಲ್ಲಿ ಸಂಗೀತದ ಸೇವೆ ನಡೀತಾ ಇದೆ, ಅದೆಲ್ಲರ ಸ್ಪಾನ್ಸರ್ ಮಾಡಿದ್ದವರು ಆ ಊರಿನ ಮುಸ್ಲಿಂ ಯುವಕರು. ಇದೇ ವೇದಿಕೆ ಮೇಲೆ ನನ್ನ ಗೆಳೆಯ ಮುನೀರ್ ಜಾನ್ಸ್ಲೆ ಕೂತಿದ್ದಾರೆ. ನನ್ನೊಂದ್ಸಲ ಅವ್ರ ಊರಿನ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟರು. ನಾನು ಆ ಕಾರ್ಯಕ್ರಮಕ್ಕೆ ಹೋದಾಗ ನನಗೆ ಆಶ್ಚರ್ಯ ಆಯಿತು, ಇವ್ರು ಕರೆದಿದ್ದ ಕಾರ್ಯಕ್ರಮ ಯಾವುದು ಅಂದರೆ ಗಣೇಶೋತ್ಸವಕ್ಕೆ. ಗಣೇಶೋತ್ಸವದ ಕಾರ್ಯಕ್ರಮ ಆಗುತ್ತೆ, ಕಾರ್ಯಕ್ರಮದಲ್ಲಿ ಬಂದಂತ ಎಲ್ಲ ಜನರಿಗೆ ಪ್ರಸಾದದ ವ್ಯವಸ್ಥೆ ಮಾಡೋದು ಯಾರು ಅಂತಂದ್ರೆ ಅವ್ರ ಊರಿನ ಮಸೀದಿ ಕಮಿಟಿಯವರೆಲ್ಲರೂ ಒಟ್ಟಿಗೆ ಸೇರಿ ಗಣೇಶೋತ್ಸವಕ್ಕೆ ಪ್ರಸಾದದ ವ್ಯವಸ್ಥೆ ಮಾಡ್ತಾರೆ. ಭಾರತ ಅಂದ್ರೆ ಬೇರೆ ಏನಲ್ಲ, ಭಾರತ ಅಂದ್ರೆ ಇದುವೇ ಭಾರತ, ಇದೇ ಭಾರತ ದೇಶದ ಪರಂಪರೆ. ನಾನ್ ಬೇರೆ ನೀನ್ ಬೇರೆ ಅನ್ನೋದು ಭಾರತದ ಪರಂಪರೆ ಅಲ್ಲ, ನಾನು ನೀನು ಒಂದೇ ಅನ್ನೋದೇ ಭಾರತ ದೇಶದ ಪರಂಪರೆ. ಸ್ವಾಮಿ ವಿವೇಕಾನಂದರು ವಿಶ್ವಧರ್ಮ ಸಮ್ಮೇಳನದಲ್ಲಿ ನಿಂತು ಮಾತನಾಡಿದ ಇದೇ ಮಾತುಗಳನ್ನ ಸ್ವಾಮಿ ವಿವೇಕಾನಂದರು ಹೇಳಿದ್ರು. ನಾನ್ ಬೇರೆ ನೀನ್ ಬೇರೆ ಅನ್ನೋದು ಭಾರತದ ಪರಂಪರೆ ಅಲ್ಲ, ನಾವು ನೀವು ಎಲ್ಲ ಒಂದೇ ಅನ್ನೋದೇ ನಿಜವಾದ ಭಾರತದ ಪರಂಪರೆ. ವಿವೇಕಾನಂದರು ಹೇಳಿದ ಮಾತಿನ ಸಾರಾಂಶ ಅದೇ ಆಗಿತ್ತು. ನಾವು ಸ್ವಾತಂತ್ರ್ಯದ ಚಳುವಳಿ ಆಗಬೇಕಾದ್ರೆ ಕೂಡ ನೋಡಿದ್ದೀವಿ, ಸ್ವಾತಂತ್ರ್ಯದ ಚಳುವಳಿ ಆಗ್ತಾ ಇರಬೇಕಾದ್ರೆ ಇದೇ ದೇಶದ ನೆಲದಲ್ಲಿ ನಾವು ಅವತ್ತು ಬಂಗಾಳದ ಕ್ರಾಂತಿ ಆದಾಗ, ಬಂಗಾಳದ ಕ್ರಾಂತಿಯಲ್ಲಿ ಅಲ್ಲಿದ್ದಂತ ನವಾಬರು ಸೋತಾಗ, ಬ್ರಿಟಿಷರು ಈ ಜನಗಳನ್ನ ಲೂಟಿ ಮಾಡ್ತಿರಬೇಕಾದ್ರೆ ಹಿಂದೂ ಸನ್ಯಾಸಿಗಳು ಮತ್ತು ಸೂಫಿ ಫಕೀರರು ಇಬ್ರು ಕೂಡ ಒಟ್ಟಾಗಿ 40 ವರ್ಷಗಳ ಕಾಲ ಬ್ರಿಟಿಷರ ವಿರುದ್ಧ ಸಂಗ್ರಾಮ ಮಾಡಿದ್ರು. ಅಲ್ಲಿ ಜಾತಿ ಧರ್ಮಗಳಿರಲಿಲ್ಲ, ಅಲ್ಲಿದ್ದು ನಾವು ಒಂದು ಅನ್ನುವಂತ ಭಾವ. ಈ ಒಂದು ಅನ್ನುವ ಭಾವವೇ ಭಾರತ ದೇಶದ ನಿಜವಾದ ಪರಂಪರೆ. ಗಾಂಧಿ ಭಜನೆ ಮಾಡ್ತಾ ಇದ್ರು, ರಘುಪತಿ ರಾಘವ ರಾಜಾರಾಮ್ ಪತೀತ ಪಾವನ ಸೀತಾರಾಮ್, ಈಶ್ವರ ಅಲ್ಲಾ ತೇರಾ ನಾಮ್ ಸಬಕೋ ಸನ್ಮತಿ ದೇ ಭಗವಾನ್, ಈ ಮಂತ್ರವೇ ನಿಜವಾಗಿಯೂ ಭಾರತ ದೇಶದ ಪರಂಪರೆ ಅನ್ನೋದು ನಮ್ಮ ನಂಬಿಕೆ ಅಂತ ನಾನಾದರೂ ಭಾವಿಸಿದ್ದೇನೆ. ಕರ್ನಾಟಕದಲ್ಲಿ ಅಥವಾ ಭಾರತ ದೇಶದಲ್ಲಿ ಅಸಮಾನತೆಯ ವಿರುದ್ಧ ಒಬ್ಬ ಭಗವಾನ್ ಬುದ್ಧ ಮಾತನಾಡಿದ್ರು, ಮಹಾವೀರರು ಮಾತನಾಡಿದ್ರು, ಅಣ್ಣ ಬಸವಣ್ಣನವರು ಕರ್ನಾಟಕದಲ್ಲಿ ಇವನ್ ಯಾವ ಜಾತಿ ಇವನ್ ಯಾವ ಧರ್ಮ ಅಂತ ಪ್ರಶ್ನೆ ಮಾಡಬೇಡಿ, ನಾವೆಲ್ಲ ಕೂಡ ಒಂದು ಅಂತ ಹೇಳಿ, ಇವನಾರವ ಎಂದೆನಿಸದಿರಯ್ಯ, ಇವನ್ನಮ್ಮವ ಎಂದೆನಿಸಯ್ಯ ಅಂತ ಸಾರಿ ಹೋದಂತ ಬಸವಣ್ಣ, ಆ ಬಸವಣ್ಣನವರ ಸಾರುವಿಕೆ ಏನಿತ್ತು, ಅದು ಕರ್ನಾಟಕದ ಪರಂಪರೆ, ನಮ್ಮ ಮಣ್ಣಿನ ಪರಂಪರೆ. ಒಬ್ಬ ದಾಸ, ಒಬ್ಬ ಕನಕದಾಸರು, ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರಾ ಅಂತ ಸಾರದಂತ ಕನಕದಾಸರು ಹೇಳದಂತ ವಿಚಾರ ಏನಿದೆ, ಅದು ನೀನು ಹಿಂದುವೋ ಮುಸಲ್ಮಾನನೋ ಬ್ರಾಹ್ಮಣನೋ ದಲಿತನೋ ನೀನ್ ಯಾರಾಗಿದ್ರೂ ಕೂಡ ನಾವು ಒಂದು ಅಂತ ಸಾರುವುದು ಭಾರತ ದೇಶದ ಪರಂಪರೆ. ಒಬ್ಬ ಕಬೀರದಾಸರು ಅವತ್ತು ಒಂದ್ ಕಡೆ ತುಳಸಿದಾಸರು ತುಳಸಿ ರಾಮಾಯಣವನ್ನು ಬರೆದರು, ಕಬೀರದಾಸರು ಒಬ್ಬ ಸೂಫಿಯಾಗಿ ಈ ಕಡೆ ರಾಮನು ರಹೀಮನು ಒಂದೇ ಅಂತ ಹಾಡಿದ್ರು, ಪ್ರೇಮ ಮುದಿತ ಮನಸ್ಸೆ ಕಹೋ ರಾಮ್ ಅಂತ ಹಾಡಿದ್ರು. ಈ ಪರಂಪರೆ ಭಾರತ ದೇಶದ ಪರಂಪರೆ. ಬಹುಶಃ ಇವತ್ತಿನ ಅನೇಕ ದರ್ಗಾಗಳು, ನಾನು ಉಲ್ಲಾಳದ ದರ್ಗಾಕ್ಕೆ ಬಂದಿದ್ದೆ, ಬಹುಶಃ ಆ ದರ್ಗಾಕ್ಕೆ ಮುಸಲ್ಮಾನರು ಎಷ್ಟು ಜನ ನಡ್ಕೊಳ್ತಾರೋ ಹಿಂದೂಗಳೂ ಕೂಡ ಆ ದರ್ಗಾದ ಉತ್ಸವದಲ್ಲಿ ಅಷ್ಟೇ ಜನ ಭಾಗವಹಿಸ್ತಾರೆ. ನೋಡಿದ್ರೆ ಈ ಪರಂಪರೆ ಅದು ಭಾರತ ದೇಶದ ಪರಂಪರೆ. ಬಹುಶಃ ಭಾರತ ದೇಶ ಯಾವುದು ಯಾವ ರೀತಿ, ಇವತ್ತು ನಾನು ಹೇಳದೆ ಆಗ್ಲೇ ಅಯ್ಯಪ್ಪ ಸ್ವಾಮಿಯ ದರ್ಗಾ ಹೋಗ್ಬೇಕಾದ್ರೆ ವಾವರ್ ದರ್ಗಾಗ ಹೋಗೋದು ಹೇಗೆ ಪರಂಪರೆಯೋ, ಇವತ್ತು ಉಲ್ಲಾಳದಲ್ಲಿ ಜಾತ್ರೆ ಆಗಬೇಕಾದ್ರೆ ಉಲ್ಲಾಳದ ದರ್ಗಾದಲ್ಲಿ ಮುಸ್ಲಿಮರಷ್ಟೇ ಹಿಂದೂಗಳೂ ಭಾಗವಹಿಸಿ ತಮ್ಮ ಹರಕೆಗಳನ್ನು ಸಲ್ಲಿಸ್ತಿರೋ ದೃಶ್ಯ ಏನಿದೆ, ಇದು ಭಾರತ ದೇಶದ ಪರಂಪರೆ. ನಾವಿಷ್ಟೇ ಮಾಡಬೇಕಿರೋದು. ಎಲ್ಲಿ ನಾನು ಕೆಲವೇ ದಿವಸಗಳ ಹಿಂದೆ ಒಂದು ಸುಂದರವಾದ ಘಟನೆಯೊಂದನ್ನು ಓದ್ದೆ. ಒಂದು ಕಾರ್ನಿಂದ ಇಬ್ರು ಕೆಳಗಡೆ ಇಳಿದ್ರು. ಒಬ್ಬ ವ್ಯಕ್ತಿ ಟೋಪಿ ಹಾಕಿದ್ದಾನೆ, ಗಡ್ಡ ಬಿಟ್ಟಿದ್ದಾನೆ,
ಅವನ ಜೊತೆಗೆ ಕೆಳಗಡೆ ಇಳಿದಂತ ಅವನ ಹೆಂಡತಿ ಕೆಳಗಡೆ ಇಳಿದು ದೀಪಾವಳಿ ಹಬ್ಬದ ದಿವಸ ಹಣತೆಗಳನ್ನ ಮಾರ್ತಾ ಇರುವಂತಹ ಜನಗಳ ಮುಂದೆ ನಿಂತು ಬಡಪಾಯಿಗಳು ಹರಕು ಬಟ್ಟೆ ಹಾಕೊಂಡಿದ್ದಾರೆ, ಹಣತೆಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ. ಆ ಹಣತೆಗಳನ್ನ ಮಾರ್ತಾ ಇರುವಂತಹ ಜನಗಳ ಮುಂದೆ ನಿಂತು ಈ ಹಣತೆಯ ಬೆಲೆ ಎಷ್ಟು? ದೀಪಾವಳಿ ದಿವಸ ಹಣತೆ ಹಚ್ತೀವಲ್ಲ, ಈ ಹಣತೆಯ ಬೆಲೆ ಎಷ್ಟು ಅಂತ ಹೇಳಿ ಆ ಹೆಣ್ಣು ಮಗಳು ಕೇಳ್ತಾಳೆ. ಆಗ ಅವರು, ಸ್ವಾಮಿ ಈ ಹಣತೆಯ ಬೆಲೆ ಒಂದು ಹಣತೆಗೆ 10 ರೂಪಾಯಿ ಆಗುತ್ತೆ ಅಂತ ಉತ್ತರ ಕೊಟ್ರು. ತಕ್ಷಣ ಅವರಿಬ್ರು, ಒಟ್ಟು ಇಷ್ಟು ಹಣತೆಗೆ ಎಷ್ಟಾಗತ್ತೆ ಅಂತ ಆ ಹೆಣ್ಣು ಮಗಳು ಕೇಳ್ತಾಳೆ. ಆ ಹೆಣ್ಣು ಮಗಳು ಕೇಳಿದಾಗ, ಇಷ್ಟು ಹಣತೆ ತಗೊಳ್ಬೇಕು ಅಂದ್ರೆ 2,000 ರೂಪಾಯಿ ಆಗುತ್ತೆ ಸ್ವಾಮಿ. ಆ ಹರಕು ಬಟ್ಟೆ ಹಾಕೊಂಡಂತ ಆ ಬಡಪಾಯಿ 2,000 ಆಗುತ್ತೆ ಸ್ವಾಮಿ ಅಂತಾನೆ. ತಕ್ಷಣ ಆ ಹೆಣ್ಣು ಮಗಳು ಹೇಳ್ತಾಳೆ, ಇಷ್ಟು ಹಣತೆ ನನಗ್ ಕೊಡು. ತಕ್ಷಣ ಅವಳ ಗಂಡ ಹೇಳಿದ್ದಂತೆ, ಅಲ್ಲಮ್ಮ ದೀಪಾವಳಿ ನಾವು ಮಾಡಲ್ವಲ್ಲ, ಇಷ್ಟು ಹಣತೆ ತಗೊಂಡು ಏನ್ ಮಾಡ್ತೀಯ? ಆ ಹೆಣ್ಣುಮಗಳು ಹೇಳಿದ್ಲಂತೆ, ನಾವು ಮಾಡಲ್ಲ ದೀಪಾವಳಿನ. ಆ ಮುಸ್ಲಿಂ ಹೆಣ್ಮಗಳು ಹೇಳ್ತಾಳೆ, ದೀಪಾವಳಿ ನಾವು ಮಾಡಲ್ಲ, ಆದ್ರೆ ಈ ಬಡಪಾಯಿಗಳಿಗೆ ಆ ಹಣತೆ ವ್ಯಾಪಾರ ಆಗ್ಲಿಲ್ಲ ಅಂದ್ರೆ ಅವ್ರು ದೀಪಾವಳಿ ಮಾಡೋಕ್ಕಾಗಲ್ಲ, ದೀಪಾವಳಿ ಅವ್ರು ಮಾಡಬೇಕಾಗಿದೆ, ಅದಕ್ಕೋಸ್ಕರ ಇಷ್ಟು ಹಣತೆ ನಾನ್ ತಗೊಳ್ತೀನಿ ಅಂತ ಉತ್ತರ ಕೊಟ್ಲಂತೆ. ಭಾರತ ಯಾವುದು ಅಂದ್ರೆ ಇದು ಭಾರತ. ಭಾರತೀಯ ಪರಂಪರೆ ಯಾವುದು ಅಂದ್ರೆ ಇದು ಭಾರತೀಯ ಪರಂಪರೆ. ಪ್ರೀತಿಯ ಬಂಧುಗಳೇ, ಈ ಭಾರತೀಯ ಪರಂಪರೆ ಉಳಿಯಬೇಕಾದ್ರೆ ಇಲ್ಲಿ ಸೌಹಾರ್ದತೆ ಬೆಳಿಬೇಕು. ಭಾರತ ದೇಶದ ಪರಂಪರೆ ಉಳಿಬೇಕಾದ್ರೆ ಇಲ್ಲಿ ಪ್ರೀತಿ ಬೆಳಿಬೇಕು. ಈ ನೆಲದಲ್ಲಿ ಯಾವತ್ತಿಗೂ ಕೂಡ ದ್ವೇಷ ಬೆಳೆದೇ ಇಲ್ಲ, ದ್ವೇಷ ಗೆದ್ದಿಲ್ಲ, ಎಂದೂ ಕೂಡ ಪ್ರೀತಿ ಸೋತಿಲ್ಲ. ನಾವೆಲ್ಲ ಅಶೋಕನ ಕಥೆ ಕೇಳ್ತೀವಿ, ಅವತ್ತು ಚಂಡಾಲ ಅಶೋಕ ಅಂತ ಕರೆಸ್ಕೊಂಡಿದ್ದಂತ ದೊರೆ ಕಳಿಂಗ ಯುದ್ಧದಲ್ಲಿ ರಕ್ತಪಾತವನ್ನ ಮಾಡಿ ಸಾಮ್ರಾಜ್ಯವನ್ನ ಗೆಲ್ಲಬೇಕು ಅನ್ನೋ ಉತ್ಸಾಹದಲ್ಲಿ ಎಷ್ಟೋ ಕೊಲೆಗಳನ್ನ ಮಾಡ್ದ. ಆದ್ರೆ ಆ ಹಿಂಸೆ, ಆ ರಕ್ತಪಾತ ಅವನಿಗೆ ನೆಮ್ಮದಿಯಾದ ನಿದ್ರೆಯನ್ನು ಕೊಡ್ಲಿಲ್ಲ. ಎಲ್ಲವನ್ನ ಬಿಟ್ಟ, ಶಾಂತಿಯ ದೂತನಾಗಿ ಬದಲಾದ. ಅವನನ್ನ ಯಾರನ್ನ ಚಂಡಾಲ ಅಶೋಕ ಅಂತ ಇತಿಹಾಸ ಕರೀತಾ ಇತ್ತೋ ಅದೇ ಚಂಡಾಲ ಅಶೋಕ, ದೇವನಾಂಪ್ರಿಯ ಅಶೋಕ ಅನ್ನುವ ಹೆಸರನ್ನ ಪಡ್ಕೊಂಡ. ಚಂದ್ರಗುಪ್ತ ಮೌರ್ಯನ ಕಥೆ ನೋಡಿದ್ರೆ, ಇಡೀ ಭಾರತನ ಗೆಲ್ತೀನಿ ಅಂತ ಹೊರಟಂತ ಚಂದ್ರಗುಪ್ತ ಮೌರ್ಯ ಉತ್ತರದಿಂದ ದಕ್ಷಿಣದವರೆಗೆ ಎಲ್ಲ ದೇಶಗಳನ್ನ ಗೆದ್ದು ಅಖಂಡ ಭಾರತ ದೊರೆ ಆಗ್ತಾನೆ. ಕಡೆಗೆ ಅವನಿಗೂ ಕೂಡ ಆ ಸಿಂಹಾಸನದ ಮೇಲೆ ಕೂರಕ್ಕಾಗ್ಲಿಲ್ಲ. ಅವನು ಹೇಳ್ದ, ಅಹಿಂಸಾ ಪರಮೋ ಧರ್ಮ, ಅಹಿಂಸೆಯೇ ನಿಜವಾದ ಧರ್ಮ. ಮನುಷ್ಯ ಮನುಷ್ಯನನ್ನ ಅಧಿಕಾರಕ್ಕೋಸ್ಕರ, ಹಣಕ್ಕೋಸ್ಕರ ಕೊಲ್ಲುವುದು ತಪ್ಪು ಅಂತ ಹೇಳಿ ಅದನ್ನ ಬಿಟ್ಟು ಹೊರಗಡೆ ನಡೆದ. ಇದು ಭಾರತೀಯ ಪರಂಪರೆ, ಇದು ಭಾರತೀಯ ಪರಂಪರೆ. ಹಿಂಸೆ ಕ್ರೌರ್ಯ ಈ ನೆಲದಲ್ಲಿ ಗೆದ್ದ ಉದಾಹರಣೆಯೇ ಇಲ್ಲ. ಪ್ರೀತಿ ಸತ್ಯ ಈ ನೆಲದಲ್ಲಿ ಸೋತ ಉದಾಹರಣೆಯೇ ಇಲ್ಲ. ಹೀಗಾಗಿ ನಮ್ಮ ಕಣ್ಮುಂದೆ ಇರುವಂತ ಅತ್ಯಂತ ದೊಡ್ಡ ಆದರ್ಶಗಳು ಯಾವುದು ಅಂತ ಅಂದ್ರೆ, ನಾವು ಹೇಳಬೇಕು ಸಾರಿ ಸಾರಿ, ದಿಕ್ತಟಗಳು ಅನುರಣಿಸುವಂತೆ, ಜನರಿಗೆ ಕಿವಿಗಳು ಕೇಳುವಂತೆ ನಾವು ಮತ್ತೆ ಮತ್ತೆ ಕೂಗಿ ಹೇಳಬೇಕೇನು ಅಂದ್ರೆ, ನೀನು ನನ್ನ ಸಹೋದರ, ನೀನು ನನ್ನ ಸಹೋದರ. ನೀನ್ ಯಾವುದೇ ಭಾಷೆ ಮಾತಾಡಿದ್ರು ನೀನ್ ನನ್ನ ಸಹೋದರ. ನೀನ್ ಯಾವುದೇ ದೇವರನ್ನ ಆರಾಧಿಸಿದ್ರು ಕೂಡ ನೀನ್ ನನ್ನ ಸಹೋದರ. ನೀನ್ ಈ ಮಂದಿರಕ್ಕೆ ಹೋದ್ರು ನೀನ್ ನನ್ನ ಸಹೋದರ, ಮಸ್ಜಿದ್ಗೆ ಹೋದ್ರು ನೀನ್ ನನ್ನ ಸಹೋದರ. ನೀನು ಬಿರಿಯಾನಿ ತಿಂದ್ರು ನೀನ್ ನನ್ನ ಸಹೋದರ, ಲಡ್ಡು ಪಾಯಸ ತಿಂದ್ರು ನೀನ್ ನನ್ನ ಸಹೋದರ. ಬಡವನಾಗಿದ್ರು ನನ್ನ ಸಹೋದರ, ಸಿರಿವಂತನಾಗಿದ್ರು ಸಹೋದರ. ಪ್ರತಿಯೊಬ್ಬ ಭಾರತೀಯನು ಕೂಡ ಮತ್ತೊಬ್ಬ ಭಾರತೀಯನನ್ನ ಈ ರೀತಿ ತಬ್ಬಿಕೊಳ್ಳೋ ಅಂತ ದಿನವನ್ನ ನಾವು ನೋಡೋಣ. ಪ್ರತಿಯೊಬ್ಬ ಭಾರತೀಯನು ಕೂಡ ದ್ವೇಷ ಅಸೂಯೆಗಳನ್ನ ಮರೆತು ಮಾನವ ಪ್ರೇಮವನ್ನ ಗುರಿಯಾಗಿಸಿಕೊಂಡು ಮುನ್ನಡೆಯೋ ಅಂತ ದಿನಗಳನ್ನ ನಾವು ನೋಡೋಣ. ಹಾರ್ಮನಿ ಓವರ್ ಹೇಟ್ರೆಡ್. ಎಲ್ಲಿ ದ್ವೇಷ ಬೆಳೀತಾ ಇದೆ ಆ ದ್ವೇಷದ ಪ್ರತಿಗೆ ನಾವೆಲ್ಲ ಕಡೆ ಸಾಮರಸ್ಯದ ಬೀಜವನ್ನು ಬಿತ್ತೋಣ. ಎಲ್ಲಿ ಸುಳ್ಳು ಎಲ್ಲ ಕಡೆ ಆವರಿಸ್ತಾ ಇದೆ ಆ ಸುಳ್ಳಿನ ಜಾಗದಲ್ಲಿ ಸತ್ಯದ ಬೀಜಗಳನ್ನು ನೆಡೋಣ. ಎಲ್ಲಿ ಅಜ್ಞಾನ ಅಂಧಕಾರ ಮೂಢನಂಬಿಕೆಗಳು ಬೆಳೀತಾ ಇದ್ದಾವೆ ಅಲ್ಲಿ ವಿಜ್ಞಾನ ವೈಜ್ಞಾನಿಕ ಚಿಂತನೆಗಳನ್ನು ಬಿತ್ತುವಂತ ಕೆಲಸ ಮಾಡೋಣ. ಎಲ್ಲಿ ಅಸಮಾನತೆ ಬೆಳೀತಾ ಇದೆ, ನಾನ್ ಮೇಲು ನೀನ್ ಕೀಳು ಅನ್ನುವ ಭಾವ ಬೆಳೀತಾ ಇದೆ ಅಲ್ಲಿ ಸಮಾನತೆಯ ಮಂತ್ರವನ್ನ ಸಾರುವಂತ ಕೆಲಸ ಮಾಡೋಣ. ಎಲ್ಲಿ ಸರ್ವಾಧಿಕಾರ ಜಗತ್ತಿನ ಮುಂದೆ ರಾರಾಜಿಸ್ತಾ ಇದೆ, ಸರ್ವಾಧಿಕಾರದ ಮುಂದೆ ನಿಂತು ನಾವು ಸಮತಾವಾದದ ಮಂತ್ರಗಳನ್ನ ಹೇಳೋಣ, ಜಗತ್ತಿಗೆ ಕೇಳಿಸುವಂತೆ ಹೇಳೋಣ. ಹೇಟ್ರೆಡ್ ಓವರ್ ಹಾರ್ಮೋನಿ ಓವರ್ ಹೇಟ್ರೆಡ್.
ಹಾರ್ಮನಿ ಓವರ್ ಹೇಟ್ರೆಡ್, ಟ್ರೂತ್ ಓವರ್ ಫಾಲ್ಸ್ಹುಡ್, ಸೈನ್ಸ್ ಓವರ್ ಸೂಪರ್ಸ್ಟಿಷನ್, ಈಕ್ವಾಲಿಟಿ ಓವರ್ ಡಿಸ್ಕ್ರಿಮಿನೇಷನ್, ಡೆಮಾಕ್ರಸಿ ಓವರ್ ಡಿಕ್ಟೇಟರ್ಶಿಪ್ ಅನ್ನುವಂತ ಮಂತ್ರವನ್ನ ದಿಕ್ತಟಗಳಿಗೆ ಕೇಳಿಸುವಂತೆ ಸಾರಿ ಸಾರಿ ಹೇಳೋಣ. ಯಾವ ರೀತಿ ಅವತ್ತೊಬ್ಬ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ಅಶ್ಫಾಕುಲ್ಲಾ ಖಾನ್ ಇಬ್ಬರು ಕೂಡ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಪ್ರೀತಿಯಿಂದ ಕೈಕೈ ಹಿಡಿದು ಹೋರಾಟ ಮಾಡಿದ್ರು, ಪ್ರೀತಿಯಿಂದ ಕೈಕೈ ಹಿಡಿದು ತ್ಯಾಗ ಮಾಡಿದ್ರು. ಕಡೆಗೆ ಗಲ್ಲಿಗೇರ್ಬೇಕಾದ್ರೆ ಗಲ್ಲಿಗೇರ್ತೀವಿ ಅಂತ ಗೊತ್ತಾದಾಗ ಒಬ್ಬರನ್ನೊಬ್ಬರು ನೆನೆಸ್ಕೊಳ್ತಾ ಆನಂದದ ಬಾಷ್ಪವನ್ನ ಸುರಿಸಿ ಗಲ್ಲಿಗೇರಿ ಈ ದೇಶಕ್ಕೋಸ್ಕರ ದುಡಿದ್ರು, ಈ ದೇಶಕ್ಕೋಸ್ಕರ ಮಡಿದ್ರು. ಆ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಮತ್ತು ಅಶ್ಫಾಕುಲ್ಲಾ ಖಾನ್ ಅನ್ನೋ ಪರಂಪರೆ ಅದು ಭಾರತ ದೇಶದ ಪರಂಪರೆ. ಕರ್ನಾಟಕದ ಗುರು ಗೋವಿಂದ ಭಟ್ರು ಮತ್ತು ಸಂತ ಶಿಶುನಾಳ್ ಶರೀಫರ ಪರಂಪರೆ ಇದು ಭಾರತ ದೇಶದ ಪರಂಪರೆ. ಬಹುಶಃ ನನಗೆ ಈ ಸುನ್ನಿ ಯುವಜನ ಸಭಾದ ಈ ಕಾರ್ಯಕ್ರಮ ನೋಡಿದಾಗ ನನಗೊಂದು ಮಾತು ಹೇಳಬೇಕು ಅನ್ಸುತ್ತೆ. ಭಾರತ ದೇಶದಲ್ಲಿ ಇಸ್ಲಾಂ ಬೆಳೆಯೋದಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟವರು ಸೂಫಿಗಳು. ಬಹುಶಃ ನಾವು ಇಡೀ ಉತ್ತರ ಭಾರತದಲ್ಲಿ ನೋಡಿದ್ರೆ, ಇತಿಹಾಸವನ್ನ ನೋಡಿದ್ರೆ, ಬಹುಶಃ ದೆಹಲಿಯ ಯಾವ ದೊರೆಗಳು ಕೂಡ ಈ ದೇಶದಿಂದ ಹೊರಗಡೆ ಹೋಗಿ ತಮ್ಮ ನಮಸ್ಕಾರವನ್ನು ಸಲ್ಲಿಸಿರಲಿಲ್ಲ. ಅವರೆಲ್ಲರೂ ಕೂಡ ರಾಜಸ್ಥಾನದಲ್ಲಿರುವಂತ ಅಜ್ಮೀರದ ದರ್ಗಾಗೆ ತಮ್ಮ ಶ್ರದ್ಧೆಯನ್ನ ತಮ್ಮ ಭಕ್ತಿಯನ್ನ ಸಲ್ಲಿಸಿದ್ದ ನಾವು ನೋಡ್ತಾ ಇದ್ವಿ. ಇತಿಹಾಸ ಹೇಳುತ್ತಾ ಇದ್ದೀನಿ, ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅವತ್ತು ಅಜ್ಮೀರ್ ದರ್ಗಾದಲ್ಲಿ ಮಲಗಿರುವಂತ ಒಬ್ಬ ಸೂಫಿ ಸಂತ ಉತ್ತರ ಭಾರತದಲ್ಲಿ ಜನರನ್ನ ಸೂಜಿಗಲ್ಲಿನಂತೆ ಸೆಳೆದ್ರು. ಅದೇ ತರ ಇವತ್ತು ನಮ್ಮ ದಕ್ಷಿಣದಲ್ಲಿರುವಂತ ಉಲ್ಲಾಳದ ದರ್ಗಾದಲ್ಲಿ ಜನರನ್ನ ಸೂಜಿಗಲ್ಲಿನಂತೆ ಸೆಳೆದಂತ ಸಂತರು ಇದ್ರು. ಅದೇ ತರ ಉತ್ತರ ಕರ್ನಾಟಕದ ಅನೇಕ ಭಾಗಗಳಲ್ಲಿ ಸೂಫಿಗಳು ತಮ್ಮ ವಿಚಾರಗಳನ್ನ ಪ್ರಚಾರ ಮಾಡಿದ್ರು. ಈ ರೀತಿ ಪ್ರೀತಿ ಶಾಂತಿ ಸಹನೆಯನ್ನ ಈ ನೆಲದಲ್ಲಿ ಬಿತ್ತುವಂತ ಕೆಲಸ ಆಗಲಿ. ಅಸತ್ಯದಿಂದ ಸತ್ಯದ ಕಡೆಗೆ, ಸತ್ಯದಿಂದ ನಾವು ಇನ್ನೂ ಎತ್ತರದ ಕಡೆಗೆ ಹೆಜ್ಜೆ ಇಡುವಂತ ಕೆಲಸ ಮಾಡೋಣ. ದೇವಾಲಯಗಳು ಜಾಸ್ತಿ ಆದಷ್ಟು ಧರ್ಮ ಸ್ಥಾಪನೆ ಆಗಬೇಕು. ಧರ್ಮ ಅಂದ್ರೆ ಏನು? ಅದು ಶಾಂತಿ. ಮಂದಿರಗಳು ಮಸೀದಿಗಳು ದರ್ಗಾಗಳು ಹೆಚ್ಚಾದಷ್ಟು ಅಲ್ಲಿ ಧರ್ಮ ಹೆಚ್ಚಾಗಬೇಕು. ಧರ್ಮ ಯಾಕೆ ಬೇಕು? ಮನುಷ್ಯನ ಹೃದಯದೊಳಗಡೆ ಇರುವ ಶಾಂತಿಯ ಅನುಭವವನ್ನ ಅನುಭೂತಿಯನ್ನ ನಮಗೆ ಮಾಡಿಸೋದಕ್ಕಾಗಿ ನಮಗೆ ಧರ್ಮ ಬೇಕಾಗಿದೆ. ಆದರೆ ಮಸೀದಿಗಳು ಮಂದಿರಗಳು ಹೆಚ್ಚಾದಷ್ಟು ಸಮಾಜದಲ್ಲಿ ಶಾಂತಿ ಹೆಚ್ಚಾಗಿದೆಯಾ ಅನ್ನೋ ಪ್ರಶ್ನೆಯನ್ನ ನಾವು ಕೇಳಬೇಕಾಗಿದೆ. ಮಂದಿರ ಮಸೀದಿಗಳು ಸಮಾಜದಲ್ಲಿ ಶಾಂತಿಯನ್ನ ನೆಲೆಗೊಳಿಸುವಂತ ಸುಂದರವಾದ ಸಮಾಜದ ಕನಸನ್ನ ನಾವು ಕಾಣಬೇಕಾಗಿದೆ. ಸಮಾಜವನ್ನು ಜೋಡಿಸಬೇಕಾಗಿದೆ. ಮನುಷ್ಯ ಮನುಷ್ಯನನ್ನು ಪ್ರೀತಿಸಬೇಕಾಗಿದೆ. ಕೆಳಗೆ ಬಿದ್ದವನು ಯಾವ ಧರ್ಮದವನು ಅಂತ ನೋಡದೆ ಅವನು ಮನುಷ್ಯ ಅಂತ ಅವನನ್ನ ಕೈ ಹಿಡಿದು ಎತ್ತಬೇಕಾಗಿದೆ. ಕೆಳಗೆ ನಾವು ನಡ್ಕೊಂಡ್ ಬರ್ತಿರುವ ದಾರಿಯಲ್ಲಿ ಯಾರೋ ಒಬ್ಬಳು ಹೆಣ್ಣು ಮಗಳು ಬಿದ್ದಲು, ಅವಳು ಬುರ್ಕಾ ಹಾಕಿದ್ದಾಳ, ಸೀರೆ ಹುಟ್ಟಿದಾಳ ಮುಖ್ಯ ಅಲ್ಲ, ನನ್ನ ತಾಯಿ ಅಂತೆ ಅವಳು ಇನ್ಯಾರ್ದೋ ತಾಯಿ, ಅವಳ ಕೈ ಹಿಡಿದು ಎತ್ತಬೇಕಾಗಿದೆ. ಇದೇ ಧರ್ಮ. ಬಹುಶಃ ನನಗನ್ಸಿದ್ದು ಇದೇ ಧರ್ಮ. ಪ್ರವಾದಿಗಳು ಹೇಳಿದ ಧರ್ಮ ಇದೇ. ಸಂತರು ಹೇಳಿದ ಧರ್ಮ ಇದೇ. ಬಹುಶಃ ಶರಣರು ಹೇಳಿದ ಧರ್ಮ ಇದೇ. ಸೊ ಹೀಗಾಗಿ ಈ ಧರ್ಮ ಜಾಗೃತವಾಗಲಿ, ನಮ್ಮಲ್ಲಿ ಸಾಮರಸ್ಯತೆ ಮೂಡಲಿ, ಪ್ರೀತಿ ಮೂಡಲಿ, ಸಹನೆ ಮೂಡಲಿ. ಸ್ವಾಮಿ ವಿವೇಕಾನಂದರು ವಿಶ್ವಧರ್ಮ ಸಮ್ಮೇಳನದಲ್ಲಿ ಮಾತನಾಡಬೇಕಾದ್ರೆ ಒಂದು ಸುಂದರವಾದ ಮಾತು ಹೇಳ್ತಾರೆ ಸಾಹೇಬ್ರೆ. ಅವ್ರು ಹೇಳಿದ ಮಾತೇನು ಅಂದ್ರೆ, ಆಲ್ಮೋಸ್ಟ್ ಎವ್ರಿಬಡಿ ಸ್ಪೋಕ್ ಇನ್ ದಿಸ್ ಡಯಾಸ್, ದೇ ಸ್ಪೋಕ್ ಅಬೌಟ್ ಯೂನಿವರ್ಸಲ್ ಟಾಲರೆನ್ಸ್, ಬಟ್ ಐ ಆಮ್ ಹಿಯರ್ ಟು ಸ್ಪೀಕ್ ಅಬೌಟ್ ಯೂನಿವರ್ಸಲ್ ಅಕ್ಸೆಪ್ಟೆನ್ಸ್ ಅಂತ ಮಾತನಾಡ್ತಾರೆ. ಟಾಲರೆನ್ಸ್ ಅಂದ್ರೇನು? ಸಹನೆ. ಸಹನೆ ಅಂದ್ರೆ ನಾನು ಶಾಫಿ ಸಾಹೇಬ್ರ ಪಕ್ಕ ಕೂತಿದ್ದೀನಿ, ನನಗೆ ಅವ್ರನ್ನ ಕಂಡ್ರೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ, ಆದರೂ ಕೂಡ ಸಹಿಸ್ಕೊಂಡು ಕೂತ್ಕೊಳ್ತೀನಿ, ಇದು ಸಹನೆ, ಟಾಲರೆನ್ಸ್. ಆದರೆ ನಮಗಿವತ್ತು ಬೇಕಿರೋದು ಟಾಲರೆನ್ಸ್ ಅಲ್ಲ, ಅಕ್ಸೆಪ್ಟೆನ್ಸ್. ಅಕ್ಸೆಪ್ಟೆನ್ಸ್ ಏನು ಅಂದರೆ, ನಾನೆಷ್ಟು ಸತ್ಯ ನೀವು ಅಷ್ಟೇ ಸತ್ಯ, ನಾವಿಬ್ಬರು ಪ್ರೀತಿಯಿಂದ ಕೈ ಹಿಡಿದು ಹೆಜ್ಜೆ ಹಾಕೋಣ ಅನ್ನೋದು ಅಕ್ಸೆಪ್ಟೆನ್ಸ್, ಇದು ಅಕ್ಸೆಪ್ಟೆನ್ಸ್. ಸೊ ಹೀಗಾಗಿ ಭಾರತ ಇವತ್ತು ಕೇವಲ ಟಾಲರೆನ್ಸ್ ಬಗ್ಗೆ ಮಾತನಾಡಿದರೆ ಸಾಲದು, ಅಕ್ಸೆಪ್ಟೆನ್ಸಿನ ಬಗ್ಗೆ ಮಾತನಾಡಬೇಕಾಗಿದೆ. ನಾವು ಕೈ ಕೈ ಹಿಡಿದು ನಡೀಬೇಕಾಗಿದೆ. ವಿಭಜಿಸುವ ಶಕ್ತಿಗಳು ಸಾವಿರ ಇದ್ದರೂ ಕೂಡ ಜೋಡಿಸುವ ಹೃದಯಗಳು ಕೂಡ ಕೋಟಿ ಕೋಟಿ ಇದ್ದಾವೆ ಅನ್ನೋದನ್ನ ನಾವು ಯಾರು ಕೂಡ ಮರಿಬಾರದು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಕಡೆಯದಾಗಿ ಗಾಂಧೀಜಿಯವ್ರದ್ದೊಂದು ಮಾತು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಮಹಾತ್ಮ ಗಾಂಧೀಜಿ ಹೇಳ್ತಾ ಇದ್ರು, ಹ್ಯಾವ್ ಫೇತ್ ಇನ್ ಹ್ಯುಮ್ಯಾನಿಟಿ,
ಹ್ಯಾವ್ ಫೇತ್ ಇನ್ ಹ್ಯುಮ್ಯಾನಿಟಿ. ಗಾಂಧಿ ಹೇಳ್ತಾ ಇದ್ರು, ಇಫ್ ಯು ಡ್ರಾಪ್ಸ್ ಇನ್ ಓಷನ್, ಇಫ್ ಇಟ್ ಈಸ್ ಪೊಲ್ಯೂಟೆಡ್, ಡೋಂಟ್ ಥಿಂಕ್ ದಟ್ ಎಂಟೈರ್ ಓಷನ್ ಇಸ್ ಪೊಲ್ಯೂಟೆಡ್. ಸಮುದ್ರದ ಕೆಲವೇ ಕೆಲವು ಹನಿ ನೀರು ಕೊಳಕಾದ ಮಾತ್ರಕ್ಕೆ ಇಡೀ ಸಮುದ್ರವೇ ಕೊಳಕು ಅನ್ನುವಂಥ ತೀರ್ಮಾನಕ್ಕೆ ಬರಬೇಡಿ, ಬರಬೇಡಿ. ಹ್ಯುಮ್ಯಾನಿಟಿ ಈಸ್ ಲೈಕ್ ಎ ಓಷನ್, ಗಾಂಧಿ ಹೇಳಿದ ಮಾತು. ಮಾನವತೆ ಅದು ಸಮುದ್ರ ಇದ್ದ ಹಾಗೆ. ಕೆಲವರು ತಪ್ಪು ಮಾಡಿದ್ರು, ಕೆಲವರು ದ್ವೇಷ ಮಾಡಿದ್ರು.